ಅತಿಥಿಗಳು ಸೂಕ್ಷ್ಮವಾಗಿ ಹೇಳ್ತಾ ಇದ್ದರು ಸ್ವಾಮೀಜಿ ಹನ್ನೆರಡನೇ ಶತಮಾನ ಎತ್ತ ಇಪ್ಪತ್ತೊಂದನೇ ಶತಮಾನ ಎತ್ತ ಹನ್ನೆರಡನೇ ಶತಮಾನದಲ್ಲಿರುವಂಥ ಆದರ್ಶಗಳನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಆಚರಣೆಯಲ್ಲಿ ತರಲಿಕ್ಕೆ ಸಾಧ್ಯವೇ ಬಹುಶಃ ಇದನ್ನು ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಹನ್ನೆರಡನೇ ಶತಮಾನದಲ್ಲೂ ಇಂಥದೇ ವಾತಾವರಣ ಇತ್ತು ಅವತ್ತೇನು ಎಲ್ಲ ಜನ ಬುದ್ಧ ಆಗಿರಲಿಲ್ಲ ಬಸವಣ್ಣ ಆಗಿರಲಿಲ್ಲ ಅಕ್ಕ ಮಹಾದೇವಿ ಆಗಿರಲಿಲ್ಲ ಇವತ್ತು ಹೇಗೆ ಸಮಾಜ ದಿಕ್ಕು ತಪ್ಪಿ ದಿಂಡಿರುಳುವಂಥ ಸ್ಥಿತಿ ಇದೆಯೋ ಅಂಥದೇ ಸ್ಥಿತಿ ಅಂದೂ ಕೂಡ ಇತ್ತು ಆದರೆ ಬಸವಣ್ಣನವರಿಗೆ ಒಂದು ನಂಬಿಕೆ ಇತ್ತು ಜನರಿಗೆ ಸರಿಯಾದ ತಿಳುವಳಿಕೆಯನ್ನು ನೀಡಿದರೆ ಕೆಲವರಾದರೂ ಬದಲಾವಣೆ ಆಗ್ತಾರೆ ಆ ಬದಲಾವಣೆಯ ಮೂಲಕ ಮತ್ತೆ ಹಲವರನ್ನು ಸರಿದಾರಿಗೆ ಕರೆದುಕೊಂಡು ಬರಬಹುದು ಅನ್ನುವಂಥ ಆತ್ಮವಿಶ್ವಾಸ ಇತ್ತು ಆ ಆತ್ಮವಿಶ್ವಾಸದ ಪ್ರತೀಕವಾಗಿ ಕಾಯಕ ಜೀವಿಗಳ ಸಂಘಟನೆಯನ್ನು ಮಾಡಿದರು ಅವರ ಮೂಲಕ ಸಮಸಮಾಜವನ್ನು ಜಾರಿಯಲ್ಲಿ ತರುವಲ್ಲಿ ಯಶಸ್ವಿಯಾದರು ಅದರ ಹಿಂದೆ ಒಂದು ಶ್ರದ್ಧೆ ಇತ್ತು ಭಕ್ತಿ ಇತ್ತು ಬದ್ಧತೆ ಇತ್ತು ದುರ್ದೈವದ ಸಂಗತಿ ಅಂದರೆ ಇವತ್ತು ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಬದ್ಧತೆ ಇಲ್ಲ ಹೊತ್ತು ಬಂದ ಹಾಗೆ ಕೊಡೆ ಹಿಡಿಯುವಂಥ ಪ್ರವೃತ್ತಿ ನಾವು ಈಗ ತಾನೇ ನಮ್ಮ ಶಾಸಕರು ಎದ್ದು ಹೋಗುವಾಗ ಹೇಳಿದ್ವಿ ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಕೂತ್ಕೊಂಡ್ಬಿಡಿ ನಮ್ಮ ಮಾತುಗಳನ್ನು ಮುಗಿಸ್ತೇವೆ ನಮ್ಮ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಯುವಂಥದ್ದು ಕಾಲದ ಮಿತಿಯಲ್ಲಿ ಅದನ್ನು ನಾವು ಮುಗಿಸೋವಂಥವ್ರು ನಮ್ಮ ಪಕ್ಕದಲ್ಲಿರುವಂಥ ಮಾಜಿ ಶಾಸಕರು ಮಂತ್ರಿಗಳು ಇದ್ದರು ದತ್ತ ಅವರು ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಇನ್ನಷ್ಟು ವೇಳೆಯನ್ನು ಕೊಡೋಣ ಅಂತ ನಾವು ಹೇಳಿದ್ವಿ ಚೆನ್ನಾಗಿ ಮಾತನಾಡ್ತಾರೆ ಅಂತ ಹೇಳಿ ಹೆಚ್ಚು ವೇಳೆಯನ್ನು ಕೊಟ್ಟರೆ ಮುಂದೆ ನಮ್ಮದೊಂದು ಇನ್ನೊಂದು ಕಾರ್ಯಕ್ರಮ ಇರ್ತಲ್ಲ ಅದಕ್ಕೆ ಧಕ್ಕೆ ಆಗುತ್ತೆ ನಮ್ಮ ದೇಶದಲ್ಲಿ ಈ ಕಾಲ ಕಾಯಕ ಕಾಸು ಇವುಗಳ ಮಹತ್ವವನ್ನು ಮರೆತಿದ್ದರಿಂದಲೇ ಎಲ್ಲ ಅನಾಹುತಗಳಿಗೆ ಆಹ್ವಾನವನ್ನು ಇದೆ ಮನುಷ್ಯನಿಗೆ ಕಾಲ ಪ್ರಜ್ಞೆ ಇರಬೇಕು ಕಾಯಕ ಶ್ರದ್ಧೆ ಇರಬೇಕು ಹಣದ ಮಹತ್ವ ಗೊತ್ತಿರಬೇಕು ಹಾಗಿದ್ದಾಗ ಮಾತ್ರ ಏನಾದರೂ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಆ ತಾಯಿಯವರು ಆಗಲೇ ಒಂದು ವಚನವನ್ನು ಕೊನೆಗೆ ಹೇಳಿದರು ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿ ಗರ ಹೊಡೆದವರ ನುಡಿಸಲು ಬಾರದು ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಈ ಮಾತು ಯಾರಿಗೆ ಹೇಳಿರ್ಬೋದು ಅಂತ ನಾವು ಸುಮ್ಮನೆ ಅವ್ರು ಹೇಳಿದಾಗ ಯೋಚನೆ ಮಾಡ್ತಾಯಿದ್ವಿ ಇದು ನಮ್ಮಂಥ ಮಠಾಧಿಪತಿಗಳಿಗೆ ಹೇಳಿರೋ ಅಂಥದ್ದು ಇಲ್ಲಿ ಕೂತಿರುವಂಥ ರಾಜಕಾರಣಿಗಳಿಗೆ ಹೇಳಿರುವಂಥದ್ದು ಸಂಪತ್ತಿನ ಮತದಲ್ಲಿ ಮೆರಿತಾ ಇರುವಂಥ ಶಕ್ತಿಗಳನ್ನು ಕುರಿತು ಹೇಳಿರೋವಂಥದ್ದು ಹಾವು ತಿನ್ನೋದು ಹಾವು ತಿಂದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಬಹುದು ಯಾರಿಗೂ ನಿಮಗೆ ಗೊತ್ತಿದೆ ಒಬ್ಬನಿಗೆ ಹಾವು ಕಚ್ಚಿದೆ ಆಗಲೇ ವಿಷ ಏರ್ಬಿಟ್ಟಿದೆ ಬಾಯಲ್ಲಿ ನೊರೆ ಬರ್ತಾಯಿದೆ ಕಣ್ಣೆಲ್ಲ ಬೆಳಗಾಗಿದ್ದವು ಆಗ ಒಬ್ಬ ಮಂತ್ರವಾದಿ ಬಂದು ಅದಕ್ಕೆ ಮದ್ದನ್ನು ಕೊಡ್ತಾನೆ ಮಂತ್ರ ಹಾಕೋದಲ್ಲ ಮದ್ದು ಯಾವುದೋ ಒಂದು ಗಿಡಮೂಲಿಕೆಯನ್ನು ಕೊಡ್ತಾನೆ ಆಗ ಇನ್ನೇನು ಒಂದು ಕ್ಷಣದಲ್ಲಿ ಸತ್ತು ಹೋಗ್ತಾನೆ ಅನ್ನುವಂಥ ಮನುಷ್ಯ ಕೂಡ ಚೇತರಿಸ್ಕೊಳ್ತಾನೆ ಕಣ್ಣು ಬಿಡ್ತಾನೆ ಅವನು ಮತ್ತೆ ಜೀವವನ್ನು ತಳೀತಾನೆ ಸಾಯುವಂಥ ವ್ಯಕ್ತಿ ಹಾವು ಕಡಿದು ಸಾಯುವಂಥ ವ್ಯಕ್ತಿಯನ್ನು ಕೂಡ ಬದುಕ್ಬೋದು ಬದುಕಿಸ್ಬೋದು ಇನ್ನು ಗರ ಅಂದರೆ ದೆವ್ವ ಭೂತ ಬಡಿಯೋದು ಅಂತ ಹೇಳ್ತೇವೆ ನೋಡಿ ಯಾರಿಗಾದರೂ ಭೂತ ಹಿಡಿದಿದೆ ಅಂದರೆ ಅದನ್ನು ಬಿಡಿಸ್ಬೋದಂತೆ ಆದರೆ ಈ ಬಡತನ ಅಲ್ಲ ಸಿರಿಗರವೆಂಬ ಭೂತ ಬಡಿದ್ರೆ ಸಿರಿಗರ ಅನ್ನುವಂಥ ಹಾವು ಕಚ್ಚಿದರೆ ಅಂಥವ್ರನ್ನೂ ಮಾತಾಡ್ಸೋಕ್ಕೆ ಸಾಧ್ಯ ಇಲ್ಲ ಇವತ್ತು ಅನೇಕ ಮಠಾಧಿಪತಿಗಳಿಗೆ ಆ ಸಿರಿಗರ ಬಡಿದ್ಬಿಟ್ಟಿದೆ ಬಹುತೇಕ ರಾಜಕಾರಣಿಗಳಿಗೂ ಅದು ಬಡಿದಿದೆ ಅದರಲ್ಲಿ ಏನು ಅನುಮಾನ ಇಲ್ಲ ದತ್ತ ಅವರು ಹೇಳಿದ್ದನ್ನು ನೀವು ಗಮನಿಸ್ಬೇಕು ಸೂಕ್ಷ್ಮವಾಗಿ ಅವನು ಚುನಾವಣೆಗೆ ನಿಲ್ಲುವಾಗ ಘೋಷಣೆ ಮಾಡಿದ್ದು ಐದು ಕೋಟಿ ಐದು ವರ್ಷದ ಚುನಾವಣೆ ಮುಗಿದ ಮೇಲೆ ಅವನು ಚುನಾವಣೆ ಘೋಷಣೆ ಮಾಡೋದು ಎಷ್ಟು ನೂರು ಕೋಟಿ ಎಲ್ಲಿಂದ ಬಂತು ಆದರೆ ಕೇಳುವಂಥ ಮನಸ್ಥಿತಿ ನಾವು ಮೈಗೂಡಿಸ್ಕೊಂಡಿದ್ದೇವಾ ಮತದಾರ ಜಾಗೃತನಾದರೆ ನೇತಾರ ಜಾಗೃತನಾಗ್ತದೆ ಮತದಾರ ಮಂದಾದರೆ ನೇತಾರ ನಮ್ಮ ತಲೆ ಮೇಲೆ ಮೆಣಸರಿತಾನೆ ಈ ನೆಲೆಯಲ್ಲಿ ಬಸವಣ್ಣ ಮಾಡಿದಂಥ ಪ್ರಜಾತಂತ್ರ ಹೇಗಿತ್ತು ಅಂದರೆ ನೇತಾರರನ್ನು ಅವನು ಅವಲಂಬಿಸಲಿಲ್ಲ ಮತದಾರರನ್ನು ಅವಲಂಬಿಸಿದರು ಮತದಾರರಿಗೆ ಶಿಕ್ಷಣವನ್ನು ಕೊಟ್ಟರು ನಾನು ಸರಿಯಾದರೆ ದೇಶ ಸರಿಯಾಗತ್ತೆ ನಾನು ಸರಿಯಾಗದೇ ಇದ್ದರೆ ದೇಶ ಹೇಗೆ ಸರಿಯಾಗಲಿಕ್ಕೆ ಸಾಧ್ಯ ಈ ನಿಟ್ಟಿನಲ್ಲಿ ಬಸವಣ್ಣನವರು ಮೊದಲು ತಮ್ಮ ವ್ಯಕ್ತಿತ್ವವನ್ನು ತಾವು ತಿದ್ಕೊಳ್ತಾ ಹೋದರು ಮೊದಲು ಜಾತಿಯ ಅಹಂಕಾರದಿಂದ ಅವರು ಆನು ಬ್ರಾಹ್ಮಣ ಎಂದರೆ ಕೂಡಲ ಸಂಗಮ ದೇವ ಗಹಗಶಿ ಅಂತ ಹೇಳಿದರು ನಾನು ಎಲ್ಲೆಪ್ಪ ಹುಟ್ಟಿದೆ ಅಂತಂದರೆ ಮಾದಾರ ಚೆನ್ನಯ್ಯನ ಮನೆಯ ದಾಸಿಯ ಮಗ ಡೋಹಾರ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಕೂಡಲ ಸಂಘ ಸಾಕ್ಷಿಯಾಗಿ ಇವರಿಗೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ ಇದು ಬಸವಣ್ಣನವರ ಸಹಜ ಹುಟ್ಟು ಅಂತ ನೀವು ಭಾವಿಸ್ಕೊಳ್ಳೋ ಆಗತ್ತೆ ಇಲ್ಲ ಮಾನಸಿಕ ಹುಟ್ಟು ಅನೇಕ ಜನ ಬಸವಣ್ಣ ಇಷ್ಟೆಲ್ಲ ಸಮಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಓ ಬಸವಣ್ಣ ಬ್ರಾಹ್ಮಣ ಅಂತ ದೇವಡಿ ಮಾಡಿರಬೇಕು ಇವತ್ತು ಮಾಡೋರು ಇದಾರಲ್ಲ ನಾವು ಮತ್ತೆ ಕಲ್ಯಾಣ ಅಂತ ಹೊರಡ್ತೀವಿ ಅಂದರೆ ನಮ್ಮನ್ನು ಲೇಔಡಿ ಮಾಡೋವಂಥವ್ರು ಇದ್ದಾರೆ ಆಗ ಬಸವಣ್ಣ ಹೇಳ್ತಾರೆ ನೋಡಪ್ಪ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಇವರಿಬ್ಬರು ಅತ್ಯಂತ ಕೆಳವರ್ಗದವರು ಇವರ ಮನೆಯಲ್ಲಿ ಕೆಲಸ ಮಾಡೋವಂಥವ್ರು ಅವ್ರೇನು ಮೇಲ್ವರ್ಗದವ್ರು ಆಗಿರ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂಥವರ ಮಕ್ಕಳು ವಯಸ್ಸಾಗಿದೆ ಎಲ್ಲೋ ಅಡ್ಡಾಡ್ಕೊಂತ ಕುಳ್ಳಾಯಕ್ಕೆ ಹೋಗಿದ್ದಾರೆ ದೈಹಿಕ ಆಕರ್ಷಣೆಯಿಂದ ಕೂಡ್ಕೊಂಡಿದ್ದಾರೆ ಮದುವೆನೂ ಆಗಿಲ್ಲ ಏನೂ ಆಗಿಲ್ಲ ಇಂಥವ್ರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಘ ನೀ ಸಾಕ್ಷಿಯಾಗಿ ಹೀಗೆ ಹೇಳುವ ಮೂಲಕ ಎಲ್ಲ ವರ್ಗದ ಪ್ರೀತಿಯನ್ನು ಗಳಿಸುವ ಕೆಲಸವನ್ನು ಬಸವಣ್ಣ ಮಾಡಿದರು ಇವತ್ತು ನಿಜವಾದ ಪ್ರಜಾತಂತ್ರ ಅಂದರೆ ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದರ ಜೊತೆಗೆ ಬಸವಣ್ಣ ಒತ್ತಿ ಹೇಳಿದ್ದು ಎರಡು ತತ್ವಗಳನ್ನು ಮುಖ್ಯವಾಗಿ ಕಾಯಕ ಮತ್ತು ದಾಸೋಹ ಕಾಯಕ ಅಂತಂದರೆ ಕೆಲಸ ತಲೆ ಒಡೆಯೋದು ಕೆಲಸ ಅಲ್ಲ ಹಣ ದೋಚೋದು ಕೆಲಸ ಅಲ್ಲ ವಾಮ ಮಾರ್ಗದಿಂದ ಸಂಪಾದನೆ ಮಾಡೋದು ಕೆಲಸ ಅಲ್ಲ ಬದಲಾಗಿ ದೇಹ ಮನಸ್ಸು ಬುದ್ಧಿ ಇವುಗಳನ್ನು ಶುದ್ಧವಾಗಿಟ್ಕೊಂಡು ಸೇವೆಯನ್ನು ಕಾರ್ಯವನ್ನು ಮಾಡೋವಂಥದ್ದಿದೆಯಲ್ಲ ಅದನ್ನು ಅವರು ಕಾಯಕ ಅಂತ ಕರೆದು ಅಂಥ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನಾವು ಮಾಡಿದಾಗ ಸಹಜವಾಗಿ ನಮಗೆ ಆದಾಯ ಬರುತ್ತೆ ಬಂದ ಆದಾಯದ ವಿನಿಯೋಗ ಹೇಗಿರಬೇಕು ನಾವೆಲ್ಲ ಬಂದದ್ದೆಲ್ಲ ನಮಗೇ ಇರಲಿ ಅಂತ ಬಾಚಿಕೊಳ್ತೇವೆ ಅಂಥ ಸಂದರ್ಭದಲ್ಲಿ ಬಸವಣ್ಣವರು ಹೇಳ್ತಾರೆ ನೋಡಪ್ಪ ನೀನಿಷ್ಟು ಸಂಪಾದನೆ ಅಂದರೆ ಈ ಸಂಪಾದನೆಗೆ ಕಾರಣ ಸಮಾಜ ಆ ಸಮಾಜಕ್ಕೆ ನೀನೇನಾದರೂ ಕೊಡಬೇಕಲ್ಲ ಆ ಕೊಡುವಂಥದ್ದನ್ನೇ ಅವರು ದಾಸೋಹ ಅಂತ ಕರೆದರು ನೀನು ಕೂಡಿಡೋ ಅಂಥದ್ದಲ್ಲ ನಾವೇನು ಮಾಡ್ತಾಯಿದ್ದೀವಿ ನನಗೆ ಬೇಕು ನನ್ನ ಹೆಂಡತಿ ಬೇಕು ನನ್ನ ಮಗನಿ ಬೇಕು ಮೊಮ್ಮಗನಿ ಬೇಕು ಹತ್ತು ತಲೆಮಾರು ಕೂತು ತಿಂದರು ನಮ್ಮ ಸಂಪತ್ತು ಸವಿಬಾರು ಇಂಥ ಸ್ವಾರ್ಥ ಬುದ್ಧಿಯನ್ನು ನಾವು ಇಟ್ಕೊಳ್ತೀವಿ ಆಗ ಬಸವಣ್ಣವರ ವತ್ ಮಾತುಗಳನ್ನು ನಾವು ನೆನಪಿಸ್ಕೊಳ್ಬೇಕು ಅಲ್ಲಿ ಹಾಡಿದರು ದತ್ತ ಅವರು ಹೇಳಿದರು ಅನ್ನದೊಳಗೊಂದು ಅಗುಲ ವಸ್ತ್ರದೊಳಗೊಂದು ಎಳೆಯ ಹೊನ್ನಿನೊಳಗೊಂದೊರೆಯ ಹಿಂದಿಂಗೆ ನಾಳಿಂಗೆ ಬೇಕೆಂದಿನಾದಡೆ ತಲೆದಂಡ ತಲೆದಂಡ ಅಂತ ಹೇಳ್ತಾರೆ ಅಂದರೆ ಕೂಡಿಡುವಂಥ ಪದ್ಧತಿಯೇ ಅವರಲ್ಲಿರಲಿಲ್ಲ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ಅನ್ನೋಂಥ ಶರಣ ದಂಪತಿಗಳ ಬದುಕನ್ನು ನೀವು ನೋಡಬೇಕು ಅವರಿಬ್ಬರು ಅಕ್ಕಿಯನ್ನು ಆಯ್ದುಕೊಂಡು ಜೀವನ ಮಾಡೋವಂಥವ್ರು ಒಮ್ಮೆ ಮಾರಯ್ಯನವರು ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿಯನ್ನು ಮನೆ ತೊಗೊಂಡು ಬರ್ತಾರೆ ಹಾಗೆ ಮನೆಗೆ ತೆಗೆದುಕೊಂಡು ಬಂದಾಗ ತಾನೇ ಸಂತೋಷ ಆಗಲ್ಲ ಆದರೆ ಮಾರಯ್ಯನವರ ಧರ್ಮಪತ್ನಿ ಲಕ್ಕಮ್ಮನವರಿಗೆ ಸಂತೋಷ ಆಗೋದಿಲ್ಲ ವ್ಯಥೆ ಆಗುತ್ತೆ ನೋವಾಗುತ್ತೆ ಸಂಕಟ ಆಗುತ್ತೆ ಆಗ ಅವರು ಗಂಡನಿಗೆ ಹೇಳ್ತಾರೆ ಈ ಸಕ್ಕಿ ಆಸೆ ನಿಮಗೇಕೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಎಲೆ ಅಯ್ಯ ಯಾಕೆ ನಿಮಗಿಂತ ದುರಾಸೆ ಬಂತು ನಾವು ಶರಣರು ಎಷ್ಟಿದೆಯೋ ಅಷ್ಟರಲ್ಲೇ ತೃಪ್ತಿ ಪಡಬೇಕಾದಂಥವ್ರು ಜಾಸ್ತಿ ಸಿಗುತ್ತೋ ಅಂತ ತಂದ್ರಿ ಅಂದರೆ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದ ಹಾಗಾಯ್ತು ನನಗೆ ಎಷ್ಟು ಬೇಕಾಗಿತ್ತೋ ಅಷ್ಟೇ ತರಬೇಕಾಗಿತ್ತು ಆದ್ದರಿಂದ ಈ ಅಕ್ಕಿಯನ್ನು ಎಲ್ಲಿಂದ ತಂದಿರೋ ಅಲ್ಲೇ ಹೋಗಿ ಹಾಕಿರಿ ಅಲ್ಲಿರೋಂಥ ಎಲ್ಲ ಶರಣರನ್ನ ನಮ್ಮ ಮನೆ ಪ್ರಸಾದಕ್ಕೆ ಕರ್ಕೊಂಡು ಬರ್ರಿ ಅಂತಾರೆ ಮಾರಯ್ಯನವ್ರಿಗೆ ಆಶ್ಚರ್ಯ ಮೊದಲೇ ಅಕ್ಕಿ ಹಾಕೊಂಡು ಊಟ ಮಾಡೋವಂಥವ್ರು ಇದ್ದಕ್ಕಿನೂ ಅಲ್ಲಿ ಹೋಗಿ ಹಾಕಿ ಜನರನ್ನು ಕರ್ಕೊಂಡು ಬಂದರೆ ಹೇಗೆ ಈ ತಾಯಿ ಊಟಕ್ಕೆ ಬಡಿಸ್ತಾಳೆ ಆಗ ವಚನಕಾರರು ಹೇಳ್ತಾರೆ ಸತ್ಯಶುದ್ಧ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಳತ್ತ ಲಕ್ಷ್ಮಿ ತಾನೇ ತಾನಾಗಿಪ್ಪಳು ಯಾರು ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೋ ಅವ್ರಿಗೆ ಬಡತನನೇ ಇಲ್ಲ ದೇವರು ತನ್ನಷ್ಟಕ್ಕೆ ತಾನು ಕೊಡ್ತಾನಂತೆ ಅದನ್ನೇ ಬಸವಣ್ಣವ್ರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು ಹರಿದು ಹೆದ್ದೊರೆಯ ಕೆರೆ ತುಂಬಿದಂತಯ್ಯ ನೆರೆಯದ ವಸ್ತುವು ನೆರೆವುದು ನೋಡಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ಇಷ್ಟೇ ಹೇಳಲಿಲ್ಲ ಬಸವಣ್ಣವ್ರು ಮುಂದೆ ಹೇಳ್ತಾರೆ ಪರಮ ನಿರಂಜನನ ಮರೆವ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಕೂಡಲ ಸಂಗಮ ದೇವ ಬಹುಶಃ ಇದನ್ನು ನಮಗಿಂತ ಚೆನ್ನಾಗಿ ದತ್ತ ಅವರು ವ್ಯಾಖ್ಯಾನ ಮಾಡಬಲ್ಲರು ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ಇದನ್ನು ನೀವು ಗಮನಿಸಬೇಕು ಈ ವಚನದ ಆಶಯವನ್ನು ದೇವರು ಒಲಿದ ಅಂತಂದರೆ ಸಂಪತ್ತಿಗೆ ಕೊರತೆ ಇಲ್ಲ ಏನು ಬೇಕೋ ಅದೆಲ್ಲದೂ ನೀನು ಬೆನ್ನಿಂದನೇ ಬೇಡ ಅಂದರೂ ಬರುತ್ತಂತೆ ಹಾಗಂತ ದೇವರನ್ನು ನೀನು ಮರತೆ ಅಂತಂದರೆ ನಿನ್ನ ಸ್ಥಿತಿ ಏನಾಗುತ್ತೆ ತುಂಬಿದ ಹರವಿಯ ಕಲ್ಲು ಕೊಂಡಂತೆ ಅಂತ ಹೇಳ್ತಾರೆ ಹಿಂದೆಲ್ಲ ನೀರಿಡಲಿಕ್ಕೆ ಮಣ್ಣಿನ ಪಾತ್ರೆಗಳನ್ನು ಬಳಸ್ತಾಯಿತ್ತು ಹರವಿ ಅಂತ ನೀವು ಮಣ್ಣಿನ ಪಾತ್ರೆಯಲ್ಲಿ ನೀರು ತುಂಬಿಟ್ಟಿದ್ದೀರಿ ಒಂದು ಹುಡುಗ ಬಂದು ಕಲ್ಲು ಒಗೆದ ಅಂತ ಆ ಮಣ್ಣಿನ ಗಡಿಗೆಗೆ ಏನಾಗುತ್ತೆ ನೀರೆಲ್ಲ ಹೋಗುತ್ತೆ ಮತ್ತೆ ನೀವು ಅದನ್ನು ಸಂಗ್ರಹ ಮಾಡಲಿಕ್ಕೆ ಆಗೋಲ್ಲ ಅಂಥ ಸ್ಥಿತಿ ನಿಮ್ಮದಾಗುತ್ತೆ ಇದು ಯಾರಿಗೆ ಹೇಳಿರ್ಬೋದು ದತ್ತ ಅವ್ರನ್ನ ಕೇಳಿದ್ರೆ ನಮಗೆ ಹೇಳಿರೋ ಸ್ವಾಮೀಜಿ ಅಂತಾರೆ ಅವರು ಅಂದರೆ ನಾನು ಪ್ರಜಾಪ್ರತಿನಿಧಿಯಾದಾಗ ಭಗವಂತ ಒಲಿದಾನೆ ಯಾರು ಭಗವಂತ ಮತದಾರರೇ ಭಗವಂತ ಅಂತ ಭಾವಿಸ್ಕೊಂಡು ಅವರಿಗೆ ಸಲ್ಲಬೇಕಾದಂಥ ಎಲ್ಲ ರೀತಿಯ ವ್ಯವಹಾರವನ್ನು ನಾವು ಮಾಡಿದರೆ ಖಂಡಿತ ನಾವು ಸೋಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತಿನ ಸ್ಥಿತಿ ಏನಾಗಿದೆ ಅಂತಂದರೆ ಎಲ್ಲರೂ ಕೂಡ ಆಮಿಷಕ್ಕೆ ಬಿಟ್ಟಿದ್ದಾರೆ ದತ್ತಣ್ಣ ಏನು ಕೊಡ್ತಾನೆ ಏನೂ ಕೊಡೋದಿಲ್ಲ ಅಂದರೆ ನೀನು ಮನೆಗೆ ಹೋಗು ಅಂತ ಹೇಳೋ ಸ್ಥಿತಿ ಅಲ್ಲಿ ತಪ್ಪ್ಯಾರ್ದು ನೀವು ದೇವರು ಅಂತ ಇದ್ರಲ್ಲ ನೀವು ಬದಲಾವಣೆ ಆಗಬೇಕಾಗಿದೆ ಹಾಗಾಗಿನೇ ನಾವು ಆರಂಭದಲ್ಲಿ ಹೇಳಿದ್ದು ಮತದಾರ ಬದಲಾವಣೆ ಆದರೆ ನೇತಾರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಮತದಾರ ಬದಲಾವಣೆ ಆಗದೆ ಇದ್ದರೆ ನೇತಾರ ಬದಲಾವಣೆ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇವತ್ತು ನೋಡಿ ಈ ಬಸವ ತತ್ವವನ್ನು ಸರಿಯಾಗಿ ಅರಿತು ಆಚರಣೆಯಲ್ಲಿ ತರುವಂಥ ಮನಸ್ಸು ಮತದಾರರಿಗೆ ನೇತಾರರಿಗೆ ಇದ್ದದ್ದೇ ಆಗಿದ್ದರೆ ಬಹುಶಃ ನಮ್ಮ ನಾಡಿನಲ್ಲಿ ಹೊನ್ನಿನ ಹೊಗೆ ಹಾಯ್ತಾ ಇತ್ತು ಇವತ್ತು ಎಷ್ಟು ಸಂಗ್ರಹ ಪ್ರವೃತ್ತಿ ಇದೆ ಅಂತಂದರೆ ನನಗೆ ಸಾವೇ ಇಲ್ಲ ಅನ್ನೋ ರೀತಿಯಲ್ಲಿ ಸಂಗ್ರಹ ಮಾಡುವಂಥ ವ್ಯವಸ್ಥೆ ಇದೆ ಕೊನೆಗೆ ಏನೇನೋ ಸಂಕಟಗಳಿಗೆ ಸು ಬಲಿಯಾಗಿ ನಾವೇ ಆತ್ಮಹತ್ಯೆ ಮಾಡಿಕೊಳ್ಳೋವಂಥ ವಾತಾವರಣವೂ ಇದೆ ನೀವು ಸುಮ್ಮನೆ ಗಮನಿಸ್ರಿ ದುಡಿದು ತಿನ್ನುವಂಥ ಯಾವ ವ್ಯಕ್ತಿಯು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು ನಾವಂತೂ ಕಂಡಿಲ್ಲ ಯಾರಪ್ಪ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಅಂತಂದರೆ ಹೊಡೆದು ಅಂಥವನು ಮೋಸ ಅಂಥವನು ವಂಚನೆ ಅಂಥವನು ಒಂದು ತಾತ್ವಿಕ ಬದ್ಧತೆ ಇಲ್ಲದೇ ಇರುವಂಥ ವ್ಯಕ್ತಿ ಹಾಗಾಗಿ ಶರಣರು ನಮಗೆ ಕಲಿಸ್ಕೊಟ್ಟಿದ್ದು ತಾತ್ವಿಕ ಬದ್ಧತೆ ನಮಗಿರಬೇಕು ಆ ಬದ್ಧತೆ ಇಲ್ಲ ಅಂತಂದರೆ ಬದುಕೆ ನರಕ ಆಗುತ್ತೆ ಈ ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ನಾವು ಹೇಗಿರಬೇಕು ಅದು ಸ್ವಾಮಿಗಳಿಗೂ ಅನ್ವಯಿಸುವಂಥದ್ದು ಜನಪ್ರತಿನಿಧಿಗಳಿಗೂ ಅನ್ವಯಿಸುವಂಥದ್ದು ಜನರಿಗೂ ಅನ್ವಯಿಸುವಂಥದ್ದು ಹೇಳ್ತಾರೆ ಜನಮೆಚ್ಚಿ ಶುದ್ಧನಲ್ಲದೆ ಮನಮೆಚ್ಚಿ ಶುದ್ಧನಲ್ಲವಯ್ಯ ಜನ ಮೆಚ್ಚಲಿ ಅಂತ ನಾನು ಶುದ್ಧಿಯಿಂದ ನಡ್ಕೊಳ್ಳೋದಲ್ಲ ನನ್ನ ಮನ ಮೆಚ್ಚುವ ರೀತಿಯಲ್ಲಿ ನಾನು ನಡ್ಕೊಳ್ಬೇಕು ಮನದೊಡೆಯ ಮಹಾದೇವ ಮೆಚ್ಚುವ ರೀತಿಯಲ್ಲಿ ನಾನು ನಡ್ಕೊಳ್ಬೇಕು ನುಡಿಯಲ್ಲಿ ಜಾಣನಲ್ಲದೆ ನಡೆಯಲ್ಲಿ ಜಾಣನಲ್ಲವಯ್ಯ ಮಾತಿನಲ್ಲಿ ನಾವು ಮದುವನ್ನೇ ಸೂಸ್ತೇವೆ ಎಲ್ಲರೂ ತಲೆದೂಗುವ ಹಾಗೆ ಮಾತನಾಡ್ತೇವೆ ಆದರೆ ನಮ್ಮ ನಡೆ ನುಡಿ ಪುರಾತನರದು ನಡೆ ಕಿರಾತನದು ಹಾಗಾಯಿತು ಅಂತಂದರೆ ಜನರೇ ಮೆಚ್ಚೋದಿಲ್ಲ ಇನ್ನು ಭಗವಂತ ಮೆಚ್ಚೋದು ಹೇಗೆ ಬಂತು ಮುಂದುವರೆದು ಹೇಳ್ತಾರೆ ವೇಷದಲ್ಲಿ ಅಧಿಕನಲ್ಲದೆ ಭಾಷೆಯಲ್ಲಿ ಅಧಿಕನಲ್ಲವಯ್ಯ ಏನೇನೋ ವೇಷ ಧರಿಸ್ಕೊಳ್ತೇವೆ ಕಾವಿ ಹಾಕಿರ್ಬೋದು ಕಾಕಿ ಹಾಕಿರ್ಬೋದು ಖಾದಿ ಹಾಕಿರ್ಬೋದು ಆ ಬಟ್ಟೆಗಳಿಗೆ ನಿಜವಾಗ್ಲೂ ಒಂದು ಬೆಲೆ ಇದೆ ಖಾದಿ ಕಾವಿ ಕಾಕಿ ಸುಮ್ಮನೆ ಒಂದು ಬಟ್ಟೆ ಅಲ್ಲ ಅದು ತ್ಯಾಗ ಪ್ರಾಮಾಣಿಕತೆ ಸತ್ಯ ಇವುಗಳ ಸಂಕೇತ ಅದು ಅಂಥ ಬಟ್ಟೆಗಳನ್ನು ಹಾಕಿಯೂ ಕೂಡ ನಾವು ಬಟ್ಟೆಗೆಟ್ಟು ನಡ್ಕೊಂಡ್ರೆ ಅಂದರೆ ದಾರಿ ಬಿಟ್ಟು ನಡ್ಕೊಂಡ್ರೆ ಭಗವಂತ ಹೇಗೆ ಒಲಿಲಿಕ್ಕೆ ಸಾಧ್ಯ ಧನ ಇಲ್ಲದೇ ಇದ್ದಾಗ ನಾವೆಲ್ಲರೂ ಬಹಳ ಪ್ರಾಮಾಣಿಕರು ಸ್ವಲ್ಪ ಸಂಪತ್ತು ಬರೋಕ್ಕಾಗಿ ಶುರುವಾಯಿತು ಅಂದರೆ ನಮ್ಮ ಪ್ರಾಮಾಣಿಕತೆ ಎಲ್ಲ ದೂರ ಹೊರಟು ಹೊರಟೋಗಿಬಿಡ್ತಾಯಿತ್ತು ಈ ನಿಟ್ಟಿನಲ್ಲಿ ವ್ಯಕ್ತಿ ತಾನು ಆತ್ಮಶುದ್ಧಿಯನ್ನು ಮೊದಲು ಮಾಡಿಕೊಳ್ಬೇಕು ಆತ್ಮಶುದ್ಧಿ ಆಯಿತು ಅಂತಂದರೆ ಲೋಕಶುದ್ಧಿ ಆಗುತ್ತೆ ಆತ್ಮಶುದ್ಧಿ ಆಗದೆ ಖಂಡಿತ ಲೋಕಶುದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲೇ ಮತ್ತೆ ಕಲ್ಯಾಣ ಅಂತಂದರೆ ಎಲ್ಲರಿಗೂ ಈ ಅರಿವನ್ನು ಮೂಡಿಸುವಂಥದ್ದು ಜನರಲ್ಲಿ ಒಂದು ರೀತಿಯ ಜಾಗೃತಿಯನ್ನು ಉಂಟು ಮಾಡುವಂಥದ್ದು ಈ ಜಾಗೃತಿ ಯಾರಿಗು ಉಂಟು ಮಾಡಬೇಕಾಗಿದೆ ನಾವು ಪದೇ ಪದೇ ಹೇಳ್ತೀವಿ ಸಾಮಾನ್ಯ ಜನರಿಗೆ ಇವತ್ತು ಜಾಗೃತಿ ಬೇಕಾಗಿಲ್ಲ ಸ್ವಲ್ಪ ನಾವೆಲ್ಲ ದೊಡ್ಡವರು ಅಂತ ಏನಿದೆವಲ್ಲ ನಮಗೆ ಜಾಗೃತಿ ಬೇಕಾಗಿದೆ ಹಾಗಾಗಿನೇ ನಮ್ಮ ಎಲ್ಲ ಜಿಲ್ಲಾ ಸಮಿತಿಗಳಿಗೆ ನಾವು ಹೇಳ್ತಾ ಇರ್ತೀವಿ ನಿಮ್ಮೆಲ್ಲ ಜನಪ್ರತಿನಿಧಿಗಳನ್ನು ಈ ಸಮಾರಂಭಗಳಿಗೆ ಆಹ್ವಾನಿಸ್ರಿ ಆಹ್ವಾನಿಸೋದು ಯಾತಕ್ಕೆ ಅಂದರೆ ಅವರು ಭಾಷಣ ಮಾಡಲಿಕ್ಕಲ್ಲ ಈ ಮಾತುಗಳನ್ನು ಕೇಳಿ ತಮ್ಮ ಮುಂದಿನ ಸೇವೆಯಲ್ಲಿ ಇವುಗಳನ್ನು ಅಳವಡಿಸ್ಕೊಂಡು ಜನಪ್ರತಿನಿಧಿ ಆದಾಗ ನಾನು ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಎಚ್ಚರ ಅವ್ರಿಗೆ ಬರಲಿ ಅಂತ ಹಾಗಾಗಿನೇ ನಾವು ಎಲ್ಲ ಜನಪ್ರತಿನಿಧಿಗಳನ್ನು ಆಹ್ವಾನ ಮಾಡಿರಿ ಅಂತ ಹೇಳ್ತೀವಿ ಆದರೆ ಇನ್ನು ಕೆಲವರು ಇದನ್ನೇ ತಪ್ಪಾಗಿ ಭಾವಿಸುವಂಥವ್ರು ಇದ್ದಾರೆ ಈಗಾಗಲೇ ನಿಮಗೆ ಗೊತ್ತಿರಬೇಕು ನೀಲಾನ ಬದಲಾಗಿ ಅನಿತ್ ಅನಿತ ನಿಕೇತನ ನೀಲಾನ ಬದಲಾಗಿ ನಿಕೇತನ ಮಾತನಾಡ್ತಾ ಇದ್ದೀವಿ ಅಂತಂದರು ನೀಲ ಯಾಕೆ ಬರಲಿಲ್ಲ ಅಂತ ನಾವು ವಿವರಿಸ್ಲಿಕ್ಕೆ ಹೋಗಲ್ಲ ಆದರೆ ಆ ಹಿನ್ನೆಲೆಯಲ್ಲಿರುವಂಥ ಒಂದು ಪತ್ರವನ್ನು ನಿಮಗೆ ಓದಬೇಕು ಅಂತ ನಮಗೆ ಅನಿಸುತ್ತೆ ಮತ್ತೆ ಕಲ್ಯಾಣಕ್ಕೆ ಯಾರೋ ಬರುತ್ತಾರೆಂಬ ಕಾರಣಕ್ಕೆ ಮತ್ತಾರೋ ಬರುವುದಿಲ್ಲ ಎನ್ನುತ್ತಿದ್ದಾರೆ ಯಾರೋ ಬರ್ತಾರೆ ಆದ್ದರಿಂದ ನಾನು ಬರೋದಿಲ್ಲ ಎನ್ನುತ್ತಿದ್ದಾರೆ ಯಾರು ಬರಲಿ ಯಾರು ಬಾರದಿರಲಿ ನಾನು ಮತ್ತೆ ಕಲ್ಯಾಣದೊಂದಿಗೆ ನಿಲ್ಲುತ್ತೇನೆ ಅಂದು ಕಲ್ಯಾಣಕ್ಕೆ ಬಂದವರನ್ನು ಅಂದಿನ ಬಸವಾದಿ ಶಿವಶರಣರು ಭೂತಗನ್ನಡಿ ಹಾಕಿ ಜರಡಿ ಹಿಡಿಯಲಿಲ್ಲ ಆ ಕಾರಣಕ್ಕೆ ಅಂದು ಕಟ್ಟಿದ ಕಲ್ಯಾಣ ಇಂದಿಗೂ ಜೀವಂತ ಇರುವುದು ಕಲ್ಯಾಣದ ಪರಿಕಲ್ಪನೆಯೇ ನಮ್ಮ ಪೂರ್ವಾಗ್ರಹಗಳನ್ನು ಬಿಟ್ಟು ನಮ್ಮ ಸಂಕೋಲೆಗಳಿಂದ ಹೊರಬಂದು ಮನಪರಿವರ್ತನೆಗೆ ಅವಕಾಶ ಮಾಡಿಕೊಡುವುದು ನಮಗೆ ನಾವೇ ಕಟ್ಟುಪಾಡುಗಳನ್ನು ಹಾಕಿಕೊಂಡು ಶ್ರೇಷ್ಠತೆಯ ವ್ಯಸನದಲ್ಲಿ ಕೊಳೆಯುವುದು ನಮ್ಮ ಸಿದ್ಧಾಂತ ಎಂಬ ಆಚಾರವಾಗಬಾರದು ಈ ಪದಗಳನ್ನು ಒಂದೊಂದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಶ್ರೇಷ್ಠತೆಯ ವ್ಯಸನ ಅಂತ ಅವರು ಶ್ರೇಷ್ಠತೆಯ ವ್ಯಸನದಲ್ಲಿ ಕೊಳೆಯುವುದು ನಮ್ಮ ಸಿದ್ಧಾಂತವೆಂಬ ಆಚಾರವಾಗಬಾರದು ನಮ್ಮಂಥವರ ಸಂಕುಲವೇ ಕ ಕ್ರಮೇಣ ಕಡಿಮೆಯಾಗಿ ನಶಿಸಿ ಹೋಗುತ್ತಿರುವಾಗ ಪಂಡಿತಾರಾಧ್ಯರಂಥ ಶರಣರು ಮತ್ತೆ ಕಲ್ಯಾಣಕ್ಕೆ ಆಹ್ವಾನಿಸಿದ್ದಾರೆ ನಮ್ಮಂಥವರು ಅವರಿಗೆ ಶರಣು ಹೇಳಿ ಅವರೊಂದಿಗೆ ಜೋಡಿಸಬೇಕೇ ಹೊರತು ಇಲ್ಲದ ಕಟ್ಟುಪಾಡುಗಳನ್ನು ಹಾಕಿಕೊಂಡು ಸಮಯ ಕಳೆಯಬಾರದು ನಮಗಿರುವುದು ಮೂರೇ ಹಾದಿಗಳು ಬುದ್ಧನ ಹಾದಿ ಬಸವನ ಹಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾದಿ ಈ ಮೂರೂ ಹಾದಿಗಳಲ್ಲಿ ಮುನ್ನಡೆಯುವಾಗ ನಮ್ಮ ಪಥಿಕರಾಗಲು ಯಾರೇ ಬಂದರೂ ತಾರತಮ್ಯ ಮಾಡದೆ ಸಹ ಪಥಿಕರಾಗಿ ನಡೆಯೋಣ ಬಂದವರು ಯಾರೋ ಹಾದಿ ತಪ್ಪಿಸುತ್ತಾರೆ ಎಂಬ ಭಯ ನಮ್ಮ ದಿಗಿಲನ್ನು ದೌರ್ಬಲ್ಯವನ್ನು ತೋರುತ್ತದೆ ಅಷ್ಟೇ ಯಾರೋ ವೇದಿಕೆ ಮೇಲೆ ಕುಂತಿದ್ದಾರೆ ಬಂದಿದ್ದಾರೆ ಅಂತಂದರೆ ಅವರು ನಮ್ಮನ್ನು ದಿಕ್ಕು ತಪ್ತ ತಪ್ಪಿಸ್ತಾರೆ ಅನ್ನೋವಂಥದ್ದು ನಿಮ್ಮ ಭ್ರಮೆ ಯಾರೋ ಹಾದಿ ತಪ್ಪಿಸುತ್ತಾರೆ ಎಂಬ ಭಯ ನಮ್ಮ ದಿಗಿಲನ್ನು ದೌರ್ಬಲ್ಯವನ್ನು ತೋರುತ್ತದೆ ಅಂಥ ಅಗೋಚರ ಭಯ ನಮಗೆ ಬೇಡ ಈ ಮೂರೂ ಮಹತ್ವದ ಹಾದಿಗಳ ಗುರಿಯೂ ಒಂದೇ ಆಗಿರುವುದರಿಂದ ಈ ಮೂರೂ ಹಾದಿಗಳು ಒಂದಾಗುವತ್ತ ನಾವು ನಡೆಯೋಣ ಇದು ದ್ವಾರಕನಾಥ್ ವಕೀಲರು ಬರೆದಿರುವಂಥ ಒಂದು ಪತ್ರ ಯಾಕೆ ಈ ಪತ್ರವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ವಿ ಅಂತಂದರೆ ನಮ್ಮ ವೇದಿಕೆಗೆ ಒಂದು ಬದ್ಧತೆ ಇರುತ್ತೆ ಒಂದು ಶಿಸ್ತು ಇರುತ್ತೆ ನಿನ್ನೆ ತರೀಕೆರೆಯಲ್ಲಿ ಇದೇ ಸಮಾವೇಶ ನಡೆದಾಗ ಯಾವ ಜನಪ್ರತಿನಿಧಿಗಳು ನಾವು ಕರೆದರೂ ವೇದಿಕೆ ಮೇಲೆ ಬರಲಿಲ್ಲ ಸುಮಾರು ನಾಲ್ಕು ಐದು ಜನ ಹಾಲಿ ಶಾಸಕರಿದ್ದರು ನಾಲ್ಕೈದು ಜನ ಮಾಜಿ ಶಾಸಕರಿದ್ದರು ಸ್ವಾಮೀಜಿ ನಾವು ಎದುರಿಗೆ ಕೂತ್ಕೊಂಡು ಈ ಎಲ್ಲ ಮಾತುಗಳನ್ನು ಆಲಿಸ್ತೇವೆ ನಾವೇನೇನು ತಿದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೋ ತಿದ್ಕೊಳ್ತೇವೆ ಅಂತ ಹೇಳಿದರು ಈಗೇನಾಗುತ್ತೆ ನಾವು ವೇದಿಕೆ ಮೇಲೆ ಕರೆದು ಬಿಡ್ತೇವೆ ಎಲ್ಲರೂ ಏನೋ ಅವಸರ ಐತಿ ಅಂತ ಎದ್ದು ಹೋಗಿಬಿಡ್ತಾರೆ ಆ ಸಭಾ ಗೌರವಕ್ಕೆ ಅದು ಧಕ್ಕೆ ತರೋವಂಥದ್ದು ಹಾಗಾಗಿನೇ ಯಾರನ್ನು ನಾವು ಉಪನ್ಯಾಸಕರು ಅಂತ ಕರೆದಿರ್ತೇವೋ ಅವರನ್ನು ಕೂರಿಸಿ ಉಳಿದಂಥವ್ರನ್ನ ಎದುರಿಗೆ ಗೌರವದಿಂದ ಕೂರಿಸಿ ಸ್ವಾಮಿ ನೀವು ಇನ್ನೂ ಕೂಡ ಮಾಡಬೇಕಾದಂಥ ಕಾಯಕ ಬಹಳ ಇದೆ ಆ ಕಾಯಕವನ್ನು ಮಾಡಲಿಕ್ಕೆ ಈ ಮಾತುಗಳು ನಿಮಗೆ ಸ್ಫೂರ್ತಿಯನ್ನು ಖಂಡಿತ ತುಂಬ್ತವೋ ಆ ಸ್ಫೂರ್ತಿಯನ್ನು ತುಂಬಿಕೊಂಡು ಮುಂದಿನ ನಿಮ್ಮ ಜನತಾ ಸೇವೆಯಲ್ಲಿ ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ಹೇಳಬೇಕಾಗಿದೆ ಹೀಗೆ ಹೇಳಿದಾಗ ಮಾತ್ರ ಮತ್ತೆ ಕಲ್ಯಾಣವನ್ನು ಕಟ್ಟಲಿಕ್ಕೆ ಜಾರಿಯಲ್ಲಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳಿ ಬೆಳಗಿನಿಂದ ಇಲ್ಲಿಯವರೆಗೂ ತುಂಬ ಅರ್ಥಪೂರ್ಣವಾದಂಥ ಚಿಂತನ ಮಂಥನ ಮತ್ತು ಚರ್ಚೆ ನಡೆದಿದೆ ಇವುಗಳಿಗೆಲ್ಲ ಕಲಶವಿಟ್ಟ ಹಾಗೆ ಈಗ ಕೊನೆಯಲ್ಲಿ ಒಂದು ನಾಟಕ ಇದೆ ಮೋಳಿಗೆಯ ಮಾರಯ್ಯ ಅಂತ ಹೇಗೆ ಶರಣರು ಜನಪ್ರತಿನಿಧಿಗಳಾಗಿ ಸಮಾಜವನ್ನು ತಿದ್ದಿರು ಅನ್ನೋದಕ್ಕೆ ಆ ನಾಟಕವನ್ನು ನೀವು ಖಂಡಿತ ನೋಡಬೇಕು ಬಹುಶಃ ಆ ನಾಟಕವನ್ನು ನೋಡಿದರೆ ನಮ್ಮ ಬದುಕಿನ ದೋಷಗಳನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಅನ್ನೋವಂಥ ಎಚ್ಚರ ನಮಗೆ ಬರುತ್ತೆ ಸ್ವಲ್ಪ ಆದರೂ ನಮ್ಮ ಅಂತರಂಗ ಕೆಣಕೆ ಕೆಣಕತ್ತೆ ಯಾರು ತನ್ನ ಅಂತರಂಗಕ್ಕೆ ಅಂಜುತ್ತಾನೋ ಒಳ ನುಡಿಗಳನ್ನು ಪಿಸು ನುಡಿಗಳನ್ನು ಕೇಳ್ತಾನೋ ಅವನು ಬದಲಾವಣೆ ಆಗ್ತಾನೆ ಯಾರು ಅದನ್ನು ಕೇಳೋದಿಲ್ವೋ ಮೇಲೆ ಬಸಪ್ಪ ಆಗಿರ್ತಾನೆ ಒಳಗ ವಿಷಪ್ಪ ಆಗಿರ್ತಾನೆ ಅಂಥವ್ರನ್ನು ನಾವು ಎಂದೂ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾವು ಎಲ್ಲರಿಗೂ ಹೇಳುವಂಥದ್ದು ನಾವು ಮೇಲೂ ಬಸಪ್ಪ ಆಗಿರೋಣ ಒಳಗೂ ಬಸಪ್ಪ ಆಗಿರೋಣ ವಿಷಪ್ಪ ಆಗೋದು ಬೇಡ ನಮ್ಮೊಳಗಡೆ ಇರುವಂಥ ವಿಷವನ್ನು ಹೊರಗೆ ಹಾಕಿಬಿಡೋಣ ನಾವೆಲ್ಲರಲ್ಲೂ ಪರಿಪೂರ್ಣರು ಅಂತ ನಾವೇನು ಹೇಳೋಲ್ಲ ತಿಳಿದಿಯೋ ತಿಳಿದಿ ತಿಳಿದೋ ತಿಳಿಯದಿಯೋ ತಪ್ಪು ಮಾಡಿರ್ಬೋದು ಆದರೆ ತಪ್ಪಿಗೆ ತಿದ್ದ್ಕೊಳ್ಳೋವಂಥ ಅವಕಾಶ ಇದೆ ತಿದ್ದ್ಕೊಂಡಂಥವನು ಅಂಗುಲಿ ಮಾಲನ ಹಾಗೆ ಬದಲಾವಣೆ ಆಗ್ತಾನೆ ತಿದ್ದುಕೊಳ್ಳದೇ ಇರೋವಂಥವನು ಕೊಂಡಿ ಮಂಚಣನ ಹಾಗೆ ಇದ್ದೇ ಇರ್ತಾನೆ ನಾವೀಗ ಅಂಗುಲಿ ಮಾಲನಂತೆ ತಿದ್ದಿಕೊಳ್ಳಬೇಕೇ ಕೊಂಡಿ ಮಂಚಣ್ಣನಾಗಿ ಉಳಿಯಬೇಕೆ ಅನ್ನೋಂಥದ್ದು ನಿಮ್ಮ ತೀರ್ಮಾನಕ್ಕೆ ಬಿಟ್ಟದ್ದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಇಲ್ಲಿಯ ಸಹಮತ ವೇದಿಕೆಯ ಎಲ್ಲ ಸದಸ್ಯರಿಗೆ ನಿಮ್ಮೆಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ